ವಿವಾಹಕ್ಕೆ ಸಂಬಂಧಿಸಿದಂತೆ ಬಿಜೆಪಿ ಕಾರ್ಯಕರ್ತನ ಮೇಲೆ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರ ಮೋಹನ್ ಲಿಂಬಿಕಾಯಿ ಬೆಂಬಲಿಗರು ಹಲ್ಲೆ ನಡೆಸಿದ್ದಾರೆಂಬ ಆರೋಪ ಕೇಳಿಬಂದಿದೆ. ಆ ವ್ಯಕ್ತಿ ಯಾರು, ಆತನ ಹಲ್ಲೆಗೆ ಕಾರಣ ಏನು, ಈ ಕಾಂಪ್ಲೀಟ್ ಸ್ಟೋರಿ ಇಲ್ಲಿದೆ ನೋಡಿ. ಹೌದು, ನಾಗರಗೌಡ ನೀರಲಗಿ ಪಾಟೀಲ್ ಎಂಬುವರ ಮೇಲೆ ಕುಮಾರ್ ಪಾಟೀಲ್ ಎಂಬಾತ ಹಲ್ಲೆ ನಡೆಸಿದ್ದಾನೆ. ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರ ಮೋಹನ್ ಲಿಂಬಿಕಾಯಿ ಹಾಗೂ ನಾಗರಗೌಡ ನೀರಲಗಿ ಪಾಟೀಲ್ ಅವರ ಮಧ್ಯೆ ಲ್ಯಾಂಡ್ ವಿಷಯಕ್ಕೆ ಸಂಬಂಧಿಸಿದಂತೆ ವ್ಯವಹಾರವಿತ್ತು. ಈ ವ್ಯವಹಾರವೇ ಮಾರಣಾಂತಿಕ ಹಲ್ಲೆಗೆ ಕಾರಣ ಎಂದು ಗೊತ್ತಾಗಿದೆ. ಲ್ಯಾಂಡ್ ವಿಷಯಕ್ಕೆ ಸಂಬಂಧಿಸಿದಂತೆ ಇಂದು ಕುಮಾರ್ ಪಾಟೀಲ್ ನಾಗನಗೌಡ ಅವರ ಕಚೇರಿಗೆ ಮೂರು ಜನರೊಂದಿಗೆ ಬಂದಿದ್ದ. ಈ ವೇಳೆ ಮಾತುಕತೆ ನಡೆದು ಕುಮಾರ್ ಪಾಟೀಲ್ ಕೊಡಲಿಯಿಂದ ನಾಗನಗೌಡ ಅವರ ಮೇಲೆ ಹಲ್ಲೆ ನಡೆಸಿದ್ದಾನೆ. ಹಲ್ಲೆ ನಡೆಸುವ ವೇಳೆ ಕುಮಾರ್ ಪಾಟೀಲ್ ಮೋಹನ್ ಲಿಂಬಿಕಾಯಿ ಅವರೊಂದಿಗೆ ದೂರವಾಣಿಯಲ್ಲಿ ಮಾತನಾಡುತ್ತಲೇ ಇದ್ದ. ಇದಕ್ಕೆಲ್ಲ ಕಾರಣ ಮೋಹನ್ ಲಿಂಬಿಕಾಯಿ ಅವರೇ ಎಂದು ಹಲ್ಲೆಗೊಳಗಾದ ನಾಗನಗೌಡ ನೇರವಾಗಿ ಆರೋಪ ಮಾಡಿದ್ದಾರೆ. ಅಲ್ಲದೆ ಈ ಘಟನೆ ಸಂಬಂಧ ದೂರು ದಾಖಲಿಸಿದರೆ ನಿಮ್ಮ ಮನೆಯವರೆಲ್ಲರನ್ನ ಬಿಡುವುದಿಲ್ಲ ಎಂದು ಬೆದರಿಕೆ ಕೂಡ ಹಾಕಿದ್ದಾನೆಂದು ನಾಗನಗೌಡರು ಆರೋಪಿಸಿದ್ದಾರೆ. ನಾಗನಗೌಡ ಅವರ ಕಚೇರಿಗೆ ಬಂದ ಕುಮಾರ್ ಪಾಟೀಲ್ ಅಲ್ಲೇ ಇದ್ದ ಕೊಡಲಿಯಿಂದ ತಲೆಗೆ ಹೊಡೆಯಲು ಯತ್ನಿಸಿದ್ದಾರಂತೆ. ಅದನ್ನು ತಪ್ಪಿಸಿಕೊಂಡ ನಾಗನಗೌಡ ಅವರ ಕೈಗೆ ಪೆಟ್ಟಾಗಿದೆ. ಸದ್ಯ ಅವರನ್ನ ಜಿಲ್ಲಾಸ್ಪತ್ರೆಗೆ ಚಿಕಿತ್ಸೆಗಾಗಿ ದಾಖಲಿಸಲಾಗಿದ್ದು ವಿದ್ಯಾಗಿರಿ ಠಾಣೆಯಲ್ಲಿ ದೂರು ದಾಖಲಿಸಲಾಗುವುದೆಂದು ನಾಗನಗೌಡ ತಿಳಿಸಿದ್ದಾರೆ. ಹಲ್ಲೆಗೊಳಗಾದ ನಾಗನಗೌಡ ಬಿಜೆಪಿ ಕಾರ್ಯಕರ್ತ, ಹಲ್ಲೆ ಮಾಡಿದ ಕುಮಾರ್ ಪಾಟೀಲ್ ಕೂಡ ನವಲಗುಂದ ತಾಲೂಕಿನ ಬಿಜೆಪಿ ಉಪಾಧ್ಯಕ್ಷರಾಗಿದ್ದಾರೆ. ಬಿಜೆಪಿ ನಾಯಕರೇ ಈ ರೀತಿಯಾಗಿ ಹೊಡೆದಾಡಿಕೊಂಡಿದ್ದು ಬಿಜೆಪಿ ಮುಖಂಡರಿಗೆ ಇರಿಸು ಮುರುಸುಗೆ ಕಾರಣವಾಗಿದೆ. ಒಟ್ಟಾರೆ ಮಠಮಠ ಮಧ್ಯಾಹ್ನ ಮಾರಣಾಂತಿಕ ಹಲ್ಲೆಯಾಗಿದ್ದು ಸ್ಥಳೀಯರಿಗೆ ಆತಂಕವಾಗಿದೆ. ಉಮೇಶ್ ಬಾಡದ್, ನ್ಯೂಸ್ ಟೈಮ್, ಧಾರವಾಡ. ಕವಿತಾ ನೀರಲ್ಗಿ, ಅದು ಒಂದು ಲ್ಯಾಂಡ್ ಕೇಸ್ ಇತ್ತು, ಅದ್ರ ಸಂಬಂಧ ಅವರು ಮೋಹನ್ ಲಿಂಬಿಕಾ ಅವರು ತ್ರೂ ಬರ್ತಿದ್ರಿ, ಅವ್ರು ಕುಮಾರ್ ಪಾಟೀಲ್ ಅಂತ ಹೇಳಿ ಮನೆಗೆ ಒಂದು ಎರಡು ಸಲನೂ ಬಂದು ಸ್ವಲ್ಪ ಭಾಳ ಅವಚ್ಚನೂ ಮಾತಾಡಿ ಹೋಗಿದ್ರು. ಅವರು ನಮ್ಮ ಹೆಣ್ಮಕ್ಳು ಮನೆಯವ್ರು ಆಫೀಸ್ನಾಗ ಇದ್ದಾಗ ಬಂದು ಏನೋ ಜಗಳ ಹಾಗೆ ಮಾತಿಗೆ ಮಾತು ಹತ್ತಿ ಅಲ್ಲೇ ಕೊಡ್ಲಿ ತೊಗೊಂಡು ಅಟ್ಯಾಕ್ ಮಾಡೋರು. ಅವರು ಕಿಂತಲ್ಲಿ ಏನೋ ಹೊಡಕ್ಕೆ ಹೋಗಾರ ನಮ್ಮ ಮನೆಯವ್ರು ಹಿಂಗೆ ಹಿಡ್ದಾಗ ಅದು ಸ್ವಲ್ಪ ಈ ಕೈಯೆಲ್ಲ ಫ್ರ್ಯಾಕ್ಚರ್ ಆಗಿದ್ದಾಗೈತಿ. ಆಮೇಲೆ ಪೊಲೀಸ್ ಕಂಪ್ಲೇಂಟ್ ಏನಾದರೂ ಕೊಟ್ರೆ ಮತ್ತೆ ಉಳಿಸಂಗಿಲ್ಲ ಅಂಥೇಳಿ ತಮಕಿ ಹಾಕಿ ಹೋಗ್ಯಾರಂತವ್ರು. ಅದಕ್ಕೆ ನಮ್ಗೆ ಭಾಳ ಟೆನ್ಷನ್ನಾಗ ಅದೇ ಈಗ ನಾವು ಅದು ಕೇಸ್ ಅನ್ನೋಕೆ ಏನು ಕೇಸ್ ಅಲ್ರಿ, ಅದು ಒಂದು ಲ್ಯಾಂಡ್ ತಗೊಳ್ಳೋ ತೊಗೊಂಡಿದ್ದು ವ್ಯವಹಾರ ರೀ. ಅದಷ್ಟು ಅಷ್ಟು ಐಡಿಯಾ ಇಲ್ಲರಿ. ಇಲ್ಲ ರೀ, ನಮ್ಮ ಮನೆ ನಾವು ಮನೆಯೊಳಗಿದ್ದೆ, ಫೋನ್ ಮಾಡಿದ್ರು ಅವರು ಬರ್ತೀನಿ. ಅದು ಕೇಸ್ ಬಿದ್ದಿರಿ, 2010 ಇಟ್ಕೊಂಡಿದ್ದಾರೆ, 65 ಲಕ್ಷ ಕೇಸ್ ಹಾಕಿವಿ. ಆ ಕೇಸ್ ಮುಗಿದಾದ್ಮೇಲೆ ಮಾಡೋಕಂತೇಳಿ ಆಮೇಲೆ ಅವ್ರ ಅತ್ತಿ ಹೆಸರಲ್ಲೇ ಒಂದು 9 ಗುಂಟೆ ನಮ್ಮ ಲಿವರ್ದಾರು ಕೊಟ್ಟಾರ. ಮನುಷ್ಯ ಪಲ್ಯದ ಅಂತೇಳಿ ಹೆಸರಲ್ಲೇ 9 ಗುಂಟೆ ತೊಗೊಂಡಾರೆ. ಅದು ಖರೀದಿ ಆಗಿತ್ತು, ಉದಾರ ಎಂಟ್ರಿ ಆಗಿತ್ತು. ಆ ಜಗತ್ತು ಸುಮಾರು ಸಡನ್ ಆಗಿ ಗೊತ್ತಾಗಲ್ಲಪ್ಪ, ನೀ ಯಾರು ಕೆಲಸಕ್ಕೆ ಅವ್ರು ಬರಲಿ, ಒಂದೊಂದು ಬಂದು ತೋರಿಸ್ತಾರೆ ಎಂತ ಇದ್ದೀನಿ, ಏ ಎಲ್ಲಿದ್ದೀಯ ಅಂತಂದೆ. ಆಫೀಸಿಗೆ ಅಂದ ಕೂಡಲೇ ಆಫೀಸಿಗೆ ಬಂದಿದ್ದಾನೆ. ಆಫೀಸಿಗೆ ಬಂದು ನಡಿ ನಿನ್ನ ತೋಡ ಕುದಿಸ್ತೇವೆ ಅಂತ ಹೇಳಿ ಅಪ್ರೋಚ್ ಮಾಡಿದ ಕೂಡಲೇ ಅಲ್ಲಿ ನಮಗೆ ಮುಂದಲ್ಲಿ ರಿನೋವೇಷನ್ ನಡೆಸುತ್ತೆ. ಆ ರಿನೋವೇಷನ್ನ ಮಾಡೋದಂತಲ್ಲಿ ಒಂದು ಸಣ್ಣ ಕೊಡ್ಲಿ ಇರುತ್ತೆ, ಆ ಕೊಡ್ಲಿ ತೊಗೊಂಡು ನಾನು ಇಲ್ಲಿ ಹೊಡಿಯಕ್ಕೆ ಬಂದ್ರೆ ಇಲ್ಲಿ ತೆಪ್ಸಿದೆ, ಇಲ್ಲಿ ಹೊಡೆದ, ಆಮೇಲೆ ಮತ್ತೆ ಇಲ್ಲಿ ಹೊಡಿಯಕ್ಕೆ ಬಂದ ಇಲ್ಲಿ ಕೈ ಹಿಡಿದೆ ಕೈ ಹೊಡೆದ್ಬಿಟ್ಟೆ. ರಕ್ತ ನೋಡಿದ ಕೂಡಲೇ ಆ ಕೊಟ್ಟಿದ ಅರ್ಬಿ ಒರಿಸಿ ಅಲ್ಲಿ ಹೋಗಿ ಹೋಗಿ ಅಂತ ಒಳಗಡೆ ಹೋದೋಗ್ಯಾನ. ಪೊಲೀಸ್ ಕಂಪ್ಲೇಂಟ್ ಕೊಟ್ಟರೆ ನಿನ್ನ ನಿಮ್ಮ ಮನೆಯವ್ರನ್ನ ಯಾರನ್ನೂ ಬಿಡಲ್ಲ, ಕೊಲೆ ಮಾಡ್ತೇವೆ ಅಂತ ಹೇಳ್ಯಾರ, ಎಲ್ಲ ನಿಮ್ಮ ಫ್ಯಾಮಿಲಿನ ಹಾಳು ಮಾಡ್ತೇವೆ ಅಂತ ಹೇಳ್ಯಾರ. ಮತ್ತೆ ಎಷ್ಟು ಜನ ಸರ್ ಅವರು? ಅವ್ರು 3 ಜನ ಬಂದಿದ್ರು, ಕುಮಾರ್ ಪಾಟೀಲ್ ಅಷ್ಟೇ ಹೊಡೆದ್ರು. ಅವ್ರು ಹುಡುಗರು ಅದ್ರ ಹುಟ್ಟಾಗ ಅವತ್ತು 10 ಅವರು ಆಟ ಹೊಡೆಯ ಕಾರಣ ಹೇಳಿದ ಮೋಹನ್ ಲಿಂಬಿಕಾ ಅವರು ಅವ್ನ ಹುಟ್ಟ ಫೋನ್ ಮಾತಾಡಿದ್ದಾರೆ. ಆ ಮೋಹನ್ ಲಿಂಬಿಕಾ ಇರ್ತ ಯಾವಾಗ ಕಿವನ ಸಂಬಂಧ ಮೋಹನ್ ಲಿಂಬಿಕಾಯ 10,000 ರೂಪಾಯಿ ಬಡ್ಡಿ ಕೊಟ್ಟಾರೆ ಮೂರ್ ರಂಗ ಆ ಕಾಗದನ ಅದು. ಆಮೇಲೆ ಇನ್ನು 65,000 ರೂಪಾಯಿ ಒಂದು ಮನ್ಸೂರು ಗ್ರಾಮಕ್ಕೆ 53 ಸಲ ನಂಬರ್ಗೆ ಇದು ಮಾಡಿದ್ರು. ಹಿಂದೆ ಪೇಪರ್ನೇ ಕೊಟ್ಟಾದ್ಮೇಲೆ ನಮ್ಮ ಕಡೆ ಲ್ಯಾಂಡ್ ತೊಗೊಂಡಿದ್ರು. ಆ ಲ್ಯಾಂಡನ್ನು ಕೊಟ್ಟಿದ್ದೆ ಅದು ಅವ್ರು ಬೇರೆದ್ರಿಗೆ ಮಾರಾಟ ಕೊಡಲಾರ್ದಕ್ಕೆ ಅದಕ್ಕೆ ವಿಷಯದ ಮೇಲೆ ಬಂದು ನಮ್ಗೆ ಇವತ್ತು ಇದು ಮಾಡ್ತಾರೆ. ಖರೀದಿ ಆಗಿದ್ದು ಲ್ಯಾಂಡ್ ಅದಕ್ಕೆ ರೊಕ್ಕ ಹೇಗೆ ಕೊಡಲಿಕ್ಕೆ ಆಗುತ್ತೆ ನಾವು ಮನ್ಸೂರು ಗ್ರಾಮದ ಒಂದು ಹಿಂದೊಮ್ಮೆ ಡ್ರಾಫ್ಟ್ ಮಾಡಿದ್ವಿ, ಅದು ಇವರಿಗೆ ಗೊತ್ತು.